ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ನೀಡಬೇಕೆಂದು ತುಮಕೂರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕೆಂದು ಒತ್ತಾಯಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ನೂರಾರು ವಿದ್ಯಾರ್ಥಿಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರವು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಉಚಿತ ಬಸ್ ಪಾಸ್ ನೀಡಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜನ್ನು ಬಹಿಷ್ಕರಿಸಿ ಪ್ರತಿಭಟಿಸಿದರು. ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಮೂರಪ್ಪ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಬೀಜ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ದ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರವು ನೀಡಿದ ಆಶ್ವಾಸನೆಯಂತೆ ಉಚಿತವಾಗಿ ಬಸ್ ಪಾಸ್ ನೀಡಬೇಕು. ರೈತರ ಮತ್ತು ಕಾರ್ಮಿಕರ ಮಕ್ಕಳು ಪ್ರತಿನಿತ್ಯ ಬಸ್ನಲ್ಲಿ ಹಣ ಕೊಟ್ಟು ಓಡಾಡಲು ಸಾಧ್ಯವಾಗದಂತಹ ಸ್ಥಿತಿ ಉಂಟಾಗಿದೆ ಎಂದು ಎಐಡಿಎಸ್ಒನ ಅಶ್ವಿನಿ ಹೇಳಿದರು. ಸಂಘಟನಾಕರ್ತಿ, ಇವತ್ತು ಇಡೀ ಕರ್ನಾಟಕದಾದ್ಯಂತ ಶಾಲಾ ಕಾಲೇಜುಗಳಿಗೆ ಸ್ವಯಂ ಪ್ರೇರಿತ ಬಂದ್ನ ಘೋಷಣೆ ಮಾಡಿದ್ವಿ. ಮುಖ್ಯ ಉದ್ದೇಶ, ಸರ್ಕಾರಗಳು ಏನು ಫ್ರೀ ಬಸ್ ಪಾಸ್ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು, ಈಗ ಅವ್ರ ಮಾತನ್ನ ಅವ್ರು ಉಳಿಸ್ಕೊತಿಲ್ಲ. ಅದಕ್ಕೋಸ್ಕರ ಎಲ್ಲಾ ವಿದ್ಯಾರ್ಥಿಗಳು ಒಂದಾಗಿ ಇವತ್ತು ಹೋರಾಟಗಳನ್ನ ಕಟ್ತಾ ಇದ್ವಿ. ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು, ದಯವಿಟ್ಟು ಫ್ರೀ ಬಸ್ ಪಾಸ್ನ ಕೊಡಿ, ಇಲ್ಲಾಂದ್ರೆ ಇನ್ನೂ ಉಗ್ರವಾಗಿರುವಂತಹ ಹೋರಾಟಗಳನ್ನ ಕೈಗೆತ್ಕೋಬೇಕಾಗತ್ತೆ. ಇದು ಏನು ಫ್ರೀಯಾಗಿ ಕೊಡ್ತಿರೋಂಥದ್ದಲ್ಲ, ಇದರಿಂದ ಎಷ್ಟೊಂದು ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಜನಗಳಿಂದ, ಸೆಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ, ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇಲ್ಲ. ಕರ್ನಾಟಕ ಕಳೆದ 2-3 ವರ್ಷಗಳಿಂದ ಬರದಲ್ಲಿದೆ. ರೈತರು ಮಕ್ಕಳು, ಕಾರ್ಮಿಕರು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗೋದೆ ದೊಡ್ಡ ಕಷ್ಟ ಆಗ್ತಾ ಇದೆ. ಅದ್ರ ಜೊತೆಗೆ ಪಾಸ್ಗಳು ಕೂಡ ಕಡಿಮೆ ದುಡ್ಡಿಗೆ ಸಿಗ್ತಾ ಇಲ್ಲ ಅಂದ್ರೆ, ಫ್ರೀಯಾಗಿ ಸಿಗ್ತಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಕಸ್ಮಾತ್ ಆಗಿ ದುಡ್ಡು ಕೊಟ್ಟರು ಕೊಡೋಣ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಬಸ್ ಬಿಡ್ತಾರಾ ಅಂತ ಯೋಚನೆ ಮಾಡಿದ್ರೆ ಅದು ಇಲ್ಲ. ಈ ಪ್ರತಿಭಟನೆಯಲ್ಲಿ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿ ವಿವಾಹಿತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2 ವರ್ಷಗಳ ಹಿಂದೆ ಇವರು ಪ್ರೀತಿಸಿ ಮದುವೆಯಾಗಿದ್ದರು. ವಿವಾಹಿತ ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಶರಣಾದ ಪ್ರಸಂಗ ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿ ನಡೆದಿದೆ. ಕೋರಾದ ಶೋಭಾರವರನ್ನು ದೇವರಾಜ್ ಪ್ರೀತಿಸಿ ಮದುವೆಯಾಗಿತ್ತು. 2 ವರ್ಷದ ಹಿಂದೆ ಮದುವೆಯಾಗಿದ್ದ ಈ ದಂಪತಿಗಳಿಗೆ 9 ತಿಂಗಳ ಮಗುವಿತ್ತು. ಆಗಾಗ್ಗೆ ದಂಪತಿಗಳು ಜಗಳವಾಡುತ್ತಿದ್ದಾರೆಂದು ಹೇಳಲಾಗಿದೆ. ಶನಿವಾರ ಬೆಳಗಿನ ಜಾವ ಉಪ್ಪಾರಹಳ್ಳಿಯ ಮನೆಯಲ್ಲಿ ಶೋಭಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಹೇಳಲಾಗುತ್ತಿತ್ತು. ಗಂಡ ದೇವರಾಜ್ ಈಗ ನಾಪತ್ತೆಯಾಗಿದ್ದು ಇದರಿಂದಾಗಿ ಮಹಿಳೆಯ ಸಾವು ಅನುಮಾನಕ್ಕೆಡೆ ಮಾಡಿಕೊಟ್ಟಂತಾಗಿದೆ. ಮಹಿಳಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪಾರ್ವತಮ್ಮ ಪ್ರಕರಣ ದಾಖಲಿಸಿಕೊಂಡಿದ್ದು ಗಂಡನ ಪತ್ತೆಗೆ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ತುಮಕೂರು ಜಿಲ್ಲೆಗೆ ಹರಿಯುವ ಹೇಮಾವತಿ ನೀರನ್ನು ಬೇರೆ ಜಿಲ್ಲೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಬಿಡುವುದಿಲ್ಲ ಎಂದು ಸಚಿವ ಎಸ್ಆರ್ ಶ್ರೀನಿವಾಸ್ ಅವರು ಗುಬ್ಬಿಯಲ್ಲಿ ಗುಡುಗಿದರು. ಜಿಲ್ಲೆಗೆ ಅಗತ್ಯವಿರುವಂತಹ ನೀರೇ ಸರಿಯಾಗಿ ಹರಿಯುತ್ತಿಲ್ಲ. ಇಲ್ಲಿನ ನಾಲೆಯ ವಿಸ್ತರಣೆ ಮಾಡುವ ಅವಶ್ಯಕತೆ ಇದೆ. ಅದನ್ನು ಬಿಟ್ಟು ಬೇರೆ ಜಿಲ್ಲೆಗೆ ನೀರು ತೆಗೆದುಕೊಂಡು ಹೋಗುತ್ತೇವೆ ಎನ್ನುವುದನ್ನ ನಾವು ವಿರೋಧಿಸುತ್ತೇನೆ ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ದೇವರಾಜ ಅರಸು ಹಾಗೂ ಅಂಬೇಡ್ಕರ್ ಅಭಿವೃದ್ದಿ ನಿಗಮ ನಿಯಮಿತದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2016-17 ಹಾಗೂ 2017-18 ಸಾಲಿನಲ್ಲಿ 109 ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ವಿತರಣೆ ಮಾಡಿ ಮಾತನಾಡಿದ ಅವರು, ಈ ಬಾರಿ ಡ್ಯಾಂ ತುಂಬಿರುವುದರಿಂದ ಜಿಲ್ಲೆಯ ಎಲ್ಲ ಕೆರೆಗಳನ್ನು ಸಹ ತುಂಬಿಸಬಹುದಾಗಿದೆ. ಇಷ್ಟು ವರ್ಷದಲ್ಲಿ ಜಿಲ್ಲೆಗೆ ಹರಿಯಬೇಕಾಗಿದ್ದಂತಹ ನೀರು ನಾಲೆಯಿಂದ ಹರಿದಿಲ್ಲ. ನಾಲೆ ಸಾಕಷ್ಟು ಕಿರಿದಾಗಿರುವುದರಿಂದ ನೀರಿನ ಪ್ರಮಾಣದಲ್ಲಿ ಕಡಿಮೆಯಿದೆ ಎಂದರು. ಹಾಗಾಗಿ ನಾಲೆಯ ತುಂಬೆಲ್ಲ ಜಂಗಲ್ ಬೆಳೆದಿದ್ದು ಸಾಕಷ್ಟು ನೀರು ಅಲ್ಲಿಯೇ ಪೋಲಾಗುತ್ತಿದೆ. ಮೊದಲು ನಾಲೆಯನ್ನ ವಿಸ್ತೀರ್ಣ ಮಾಡುವ ಕೆಲಸವನ್ನ ಮಾಡಿದರೆ ಜಿಲ್ಲೆಯ ತುಮಕೂರು, ಶಿರಾ, ಮಧುಕಿರಿ, ಕೊರಟಗೆರೆ, ಕುಣಿಗಲ್, ಬಾಕಕಳ ಕೆರೆಗಳು ತುಂಬುತ್ತವೆ. ಇದರಿಂದ ರೈತರ ಜೀವನ ಹಸನಾಗುತ್ತದೆ. ಅದನ್ನು ಬಿಟ್ಟು ತುಮಕೂರು ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಿಗೆ ಹೇಮಾವತಿ ನೀರನ್ನ ಹರಿಸುವ ಪ್ರಯತ್ನವನ್ನ ಬಿಡಿ. ಇದನ್ನ ನಮ್ಮ ರೈತರು ವಿರೋಧಿಸುತ್ತಾರೆ ಹಾಗೂ ನನ್ನ ವಿರೋಧವೂ ಇದೆ ಎಂದರು. ವಸ್ತುಗಳನ್ನ ತಯಾರು ಮಾಡೋದಕ್ಕೆ ನಮ್ಮಲ್ಲಿ ಡೆಲ್ಲಿಲೂ ಒಂದು ಶಾಪ್ ಇಟ್ಟಿದ್ದೀವಿ. ಆಮೇಲೆ ಪ್ರತಿಯೊಂದು ಏರ್ಪೋರ್ಟ್ ಅಲ್ಲಿ ಕೂಡ ನಾವು ಅಲ್ಲಿ ಕರಕುಶಲ ಕೈಗಾರಿಕೆಗಳಿಂದ ತಯಾರು ಮಾಡ್ತಕ್ಕಂಥವನ್ನ ಮಾರಾಟ ಮಾಡಲಿಕ್ಕೆ ಇಟ್ಟಿದ್ದೀವಿ. ಬಾಂಬೆಯಲ್ಲೂ ಒಂದು ಶಾಪ್ ಇದೆ, ನಮ್ಮಲ್ಲಿ ಮೈಸೂರಲ್ಲೂ ಒಂದು ಶಾಪ್ ಇದೆ, ಬೆಂಗಳೂರು ಎಂ ಜಿ ರೋಡಲ್ಲೂ ಒಂದು ಶಾಪ್ ಇದೆ. ಅವೆಲ್ಲವೂ ಲಾಭದಾಯಕವಾಗಿ ನಡೀತಾವೆ. ಸುಮಾರು 15-20 ಕೋಟಿ ಲಾಭದಾಯಕವಾಗಿ ನಡೀತಾವೆ ಅವೆಲ್ಲ. ಅದಕ್ಕೆ ನಮ್ಮಲ್ಲಿ ಲಾಸ್ಟ್ ಇಯರು ಸ್ಯಾಂಡು ಸಪ್ಲೈ ಆಗಿರೋದು, ಆ ಸ್ಯಾಂಡ್ ಸಪ್ಲೈ ಆಗದಲ್ಲೇ ಲಾಸ್ಟ್ ಇಯರು ಸ್ವಲ್ಪ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಕ್ಕಂಥದ್ದಕ್ಕೆ ತೊಂದರೆ ಆಗಿತ್ತು. ಈ ಸಾರಿ ನಾವು ಅದಕ್ಕೋಸ್ಕರನೇ ಬಜೆಟ್ನಲ್ಲೇ ಹಣ ಇಟ್ಟಿದ್ದೀವಿ. ಈ ಸಾರಿ ಸೂಕ್ತ ರೀತಿಯಲ್ಲಿ ನಾವು ಆ ಭಾಗದಲ್ಲಿ, ಯಾವುದು ನಮ್ಮ ದಕ್ಷಿಣ ಕನ್ನಡ,
ಮಂಗಳೂರು ಉಡುಪಿ ಆ ಭಾಗದಲ್ಲೇ ನಾವು ಕರಕುಶಲ ಅಭಿವೃದ್ಧಿ ಮಾಡಬೇಕಾಗೈತೆ. ಅದ್ರ ಬಗ್ಗೆ ನಾನೇ ಮಂಗಳೂರು ಟೂರ್ ಹಾಕೊಂಡಿದ್ದೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳನ್ನೆಲ್ಲ ಕುಂಡರಿಸಿ ಯಾವ ರೀತಿ ಇಲ್ಲಿ ಉತ್ತೇಜನ ಮಾಡಬಹುದು ಅದನ್ನ ಇದು ಹೆಚ್ಚಿನ ರೀತಿ ಪರಿಣಾಮಕಾರಿಯಾಗಿ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಸುರೇಶ್ ಕೂಡ, ನರಸಿಂಹಮೂರ್ತಿ ಕುಮಾರ್, ಎಪಿಎಂಸಿ ಸದಸ್ಯ ಲಕ್ಷ್ಮೀ ರಂಗಯ್ಯ, ಮುಖಂಡರಾದ ಎಚ್ಡಿಎಲ್ಪ, ಕೋಡಿಯಾಲ ಮಹದೇವ್ ಕೊಪ್ಪ ವೆಂಕಟೇಶ್, ಮೂರ್ತಿ ಶಿವಾಜಿ, ಅಧಿಕಾರಿಗಳಾದ ಜಯರಾಮ್, ಭಕ್ತಕುಚೇಲ ಹಾಗೂ ಫಲಾನುಭವಿಗಳು ಹಾಜರಿದ್ದರು. ಮಾಗಡಿ ತಾಲೂಕು ಬರ್ಗಾವತಿ ಕೆರೆಗೆ ಹರಿದು ಬರುತ್ತಿರುವ ಕಲುಷಿತ ನೀರು ತಡೆಯಲು ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಮಾಗಡಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ನೇತೃತ್ವದಲ್ಲಿ ಕೆಂಪೇಗೌಡರು ಕಟ್ಟಿಸಿದ ಬರ್ಗಾವತಿ ಕೆರೆ ಕಲುಷಿತವಾಗುವುದನ್ನು ತಡೆಯಬೇಕೆಂದು ತಾಲೂಕು ರೈತ ಸಂಘಟನೆ ರಸ್ತೆ ತಡೆ ನಡೆಸಿದರು. ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಹಾಗೂ ಬೆಟ್ಟಹಳ್ಳಿ ಮಠದ ಚಂದ್ರಶೇಖರನಾಥ ಸ್ವಾಮಿಗಳ ನೇತೃತ್ವದಲ್ಲಿ ನೂರಾರು ರೈತರು ಮಾಗಡಿ ಕುಣಿಗಲ್ ರಸ್ತೆ ತಡೆ ನಡೆಸಿ ಕೆಂಪೇಗೌಡರು ಕಟ್ಟಿಸಿದ ತಾಲೂಕಿನ ಬರ್ಗಾವತಿ ಕೆರೆಗೆ ಪುರಸಭೆ ಪಟ್ಟಣದ ಕಲುಷಿತ ನೀರನ್ನು ಬಿಡುತ್ತಿದ್ದು ಕೂಡಲೇ ಇದನ್ನು ತಡೆಯಬೇಕೆಂದು ಒತ್ತಾಯಿಸಿ ರಸ್ತೆ ತಡೆ ನಡೆಸಿ ಪುರಸಭಾ ಮುಖ್ಯಸ್ಥರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್, ಬರ್ಗಾವತಿ ಕೆರೆಗೆ ಪಟ್ಟಣದ ಒಳಚರಂಡಿ ನೀರು ಹರಿದು ಕೆರೆ ಕಲ್ಮಶವಾಗುತ್ತಿದೆ. ಇದರ ಸಲುವಾಗಿ ಬಹಳಷ್ಟು ಬಾರಿ ಪುರಸಭಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ನಮ್ಮ ಮನವಿಗೆ ಕ್ಯಾರೆ ಎನ್ನುತ್ತಿಲ್ಲ. ಇದರಿಂದ ಬಹಳಷ್ಟು ರೈತರಿಗೆ ಅನ್ಯಾಯವಾಗುತ್ತಿದೆ. ಕಲ್ಮಶ ನೀರನ್ನು ಕುಡಿದ ಜಾನುವಾರುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಅಸ್ವಸ್ಥರಾಗುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಕಲ್ಮಶ ನೀರನ್ನು ತಡೆಯಬೇಕು ಎಂದರು. ಅಧಿಕಾರಿಗಳು ಅಂದ್ರೆ ಹೆಂಗ್ ಮಾಡ್ಕೋಬೇಕು ತಾಲೂಕ್ನ ಹೋಯ್ತಾ ಬರ್ತಾರ ಅಧಿಕಾರಿಗಳು ಹೆಂಗಿರ್ಬೇಕು, ಒಳ್ಳೆ ಕೆಲಸ ಮಾಡ್ತಾರೆ, ಹಿಂಗೆಲ್ಲ ಮಾಡ್ತಾರೆ ಅನ್ಬೇಕಾ? ಹಿಂಗ್ ರೋಡ್ ಕುಂಡಿಸ್ಕೋಬೇಕಾ ನಮ್ಮನ್ನ? ದಯಮಾಡಿ ಅದನ್ನ ನೀವು ಯೋಚನೆ ಮಾಡ್ಬೇಕಾದ ವಿಷಯ ಇದು. ಯೋಚನೆ ಮಾಡ್ಬೇಕು ಇದನ್ನ. ನೀವೇ ನೋಡಿದಿರಿ ಅಧಿಕಾರಿಗಳು ಹೇಳ್ತಾ ಇದೀನಿ, ಆ ಗುಂಡಿಗಳು ಎಷ್ಟದ ಅಲ್ಲಿ ಗುಂಡಿ ಮುಚ್ಚಿಲ್ಲ. ಪುರಸಭೆ ತಾನೆ ವಹಿಸೋರಿಗೆಲ್ಲ ಪರ್ಮಿಷನ್ ಕೊಟ್ಟಿರೋದು ಕೊಟ್ಟಿರ್ತಾನೆ. ಅಲ್ಲಿ ಅವನು ನನ್ನಂತ ಪೆಣ್ಣು ಕುಡಿತಾನೆ, ಹೋಗಿ ಕೂತ್ರ ಬೀಳ್ತಾನೆ. ಅವನೇ ಹೆಂಡ್ರ ಮಕ್ಳು ಏನಾಗಬೇಕು? ಬೇಡ, ವಯಸ್ಸು ಮುಚ್ಚಿಸ್ಬಿಡಿ, ಗುಂಡಿ ಮುಚ್ಚಬೇಡಿ. ಅವ್ರು ಹೋಗಪ್ಪ ಹೋಲಿ ಮಾಡಿ, ವಯಸ್ಸು ಬೇಡ ಮಾಡಿ, ಹಾಕಿದ್ರು ಗುಂಡಿ ಮುಚ್ಚಿ. ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಧುಗೌಡ, ತಾಲೂಕು ಕಾರ್ಯದರ್ಶಿ ನೇಸೇಪಾಳ್ಯ ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ನಂಜುಂಡಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟದಲ್ಲಿ ಸ್ವಚ್ಛತೆ, ಕುಡಿಯುವ ನೀರು, ಪೌರಕಾರ್ಮಿಕರ ವೇತನ ಈ ಸಮಸ್ಯೆಗಳು ಬಗೆಹರಿಸುವವರೆಗೆ ನಗರಸಭೆ ಸಾಮಾನ್ಯ ಸಭೆ ಬಹಿಷ್ಕರಿಸುವುದಾಗಿ ಸದಸ್ಯರುಗಳು ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ನಗರದ ಸ್ವಚ್ಛತೆ ವಾರ್ಡ್ಗಳಲ್ಲಿ ಕುಡಿಯುವ ನೀರು, ಬೀದಿ ದೀಪ ಸಮಸ್ಯೆ ಸೇರಿದಂತೆ ಪೌರಕಾರ್ಮಿಕರ ವೇತನ ಪರಿಹಾರವಾಗುವವರೆಗೂ ನಗರಸಭೆಯಲ್ಲಿ ಯಾವುದೇ ಸಭೆ ನಡೆಸಲು ಅವಕಾಶ ನೀಡುವುದಿಲ್ಲ ಎಂದು ಶಿಡ್ಲಘಟ್ಟದಲ್ಲಿ ನಗರಸಭೆ ಸದಸ್ಯರು ಸಾಮಾನ್ಯ ಸಭೆ ಬಹಿಷ್ಕರಿಸಿ ಹೊರ ನಡೆದ ಘಟನೆ ಶನಿವಾರ ನಡೆಯಿತು. ನಗರಸಭೆ ಅಧ್ಯಕ್ಷ ಅಫ್ಸರ್ ಪಾಷಾ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದ್ದ ಬಹುತೇಕ ನಗರಸಭೆ ಸದಸ್ಯರು ತಮ್ಮ ತಮ್ಮ ವಾರ್ಡ್ಗಳಲ್ಲಿರುವ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಸಭೆ ಬಹಿಷ್ಕರಿಸಿ ಹೊರನಡೆದರು. ಕಳೆದ 11 ತಿಂಗಳಿಂದಲೂ ಪೌರ ಕಾರ್ಮಿಕರಿಗೆ ನಗರಸಭೆಯಿಂದ ಸಂಬಳ ನೀಡಿಲ್ಲ. ನಗರಾದ್ಯಂತ ಒಳಚರಂಡಿ ತುಂಬಿ ಹೋಗಿದ್ದು ಅಲ್ಪ ಪ್ರಮಾಣದ ಮಳೆಯಾದರೂ ಯುಜಿಟಿ ನೀರು ರಸ್ತೆ ಹಾಗೂ ಮನೆಗಳಿಗೆ ನುಗ್ಗುತ್ತದೆ. ಈ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ತಿಳಿಸಿದ್ರೂ ನಮ್ಮಲ್ಲಿ ಎಜುಡಿ ವಾಹನ ಇಲ್ಲ, ಬೇರೆಡೆಯಿಂದ ತರಿಸಬೇಕು ಎಂದಾರೆ. ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿರುವ ಜನ ನಮ್ಮನ್ನ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಹೀಗಾದರೆ ಜನತೆಗೆ ನಾವು ಏನು ಉತ್ತರಿಸಬೇಕು ಎಂದು ಸದಸ್ಯ ಕೇಶವಮೂರ್ತಿ ಅಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ಪ್ರಶ್ನಿಸಿದರು. ಸರ್ ಕರ್ಸಲಿ, ಯಾಕೆ ಕರ್ಸಲಿಲ್ಲ? ಎಷ್ಟು ದಿನ ಆಯ್ತು ಟೆಂಡರ್ ಆಗಿ, ಮಾರ್ಚ್ ಅಲ್ಲಿ ಆಗಿಲ್ಲ ಟೆಂಡರ್, 6 ತಿಂಗಳಾಗಿದೆ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಈಗ ನಮ್ ಪ್ರಾಬ್ಲಮ್ ಏನಂದ್ರೆ ಲ್ಯಾಂಡ್ ಪ್ರಾಬ್ಲಮ್ ಇದೆಯಾ ಸರ್? ಕರ್ಸೋಣ ಅಂದ್ರೆ ಆಗಲ್ಲ ಸರ್, ಇಲ್ಲ ಬೇಕಾಗಿಲ್ಲ ಮಾಡ್ಬೇಡ್ರಿ ಸರ್, ಆಗೋದಿಲ್ಲ ಸರ್, ಹಿಂಗೆ ಮಾಡ್ತಾ ಇದ್ದೆ ಹೇಳಿ ಸರ್ ನೀವು ಹೇಳಿ. ಸದಸ್ಯ ಎನ್ ರಾಘವೇಂದ್ರ ಮಾತನಾಡಿ, ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಶಾಮೀಲಾಗಿ ನಗರೋತ್ಸಾನ 3 ಯೋಜನೆಯಡಿ ತಮಗೆ ಬೇಕಾದ ವಾರ್ಡ್ಗಳಲ್ಲಿ ಮಾತ್ರ ಕಾಮಗಾರಿ ಮಾಡಿಸುತ್ತಿದ್ದಾರೆ. ನಗರೋತ್ಸಾನ 3 ಯೋಜನೆಯಡಿ ನಗರಾದ್ಯಂತ ಮಾಡುವುದಾದರೆ ಮಾಡಿ, ಇಲ್ಲವಾದರೆ ಎಲ್ಯು ಮಾಡಬೇಡಿ ಎಂದು ಒತ್ತಾಯಿಸಿದರು. ಇನ್ನು ನಗರೋತ್ಸಾನ 3 ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳ ಅಂದಾಜು ಪಟ್ಟಿ, ಗುತ್ತಿಗೆದಾರರ ವಿವರ, ಗುಣಮಟ್ಟ ಕಾಯ್ದಿರಿಸಿಕೊಳ್ಳಲು ವಿಧಿಸಿರುವ ನಿಬಂಧನೆ ಹಾಗೂ ಅಧಿಕಾರಿಗಳ ಜವಾಬ್ದಾರಿ ವಿವರಗಳನ್ನ ಎಲ್ಲ ಸದಸ್ಯರಿಗೆ ನೀಡಬೇಕು ಎಂದು ಒತ್ತಾಯಿಸಿ ಸುಮಾರು 18 ಮಂದಿ ಸದಸ್ಯರು ಸಹಿ ಹಾಕಿರುವ ಮನವಿಯನ್ನ ಪೌರಾಯುಕ್ತರಿಗೆ ಸಲ್ಲಿಸಿದರು.
ಇನ್ನು ವರ್ಷಕ್ಕೊಂದು ಕರೆಯುವ ಸಭೆಯಲ್ಲಾದರೂ ಅಧಿಕಾರಿಗಳು ಸದಸ್ಯರಿಗೆ ಸೂಕ್ತ ಮಾಹಿತಿ ನೀಡುತ್ತಾರೆ ಎಂದರೆ ಅದು ಇಲ್ಲದೆ ಸಭೆಯಲ್ಲಿ ಬೇಕಾಬಿಟ್ಟಿ ಉತ್ತರ ನೀಡುವುದು ಸರಿಯಲ್ಲ. ಹೀಗಾದರೆ ಸಭೆ ಮಾಡುವ ಜರುರತ್ತಾದರೂ ಏನು ಎಂದು ಸದಸ್ಯರು ಸಭೆ ಬಹಿಷ್ಕರಿಸಿ ಹೊರನಡೆದರು. ಸಭೆ ಬಹಿಷ್ಕರಿಸಿದ ಸದಸ್ಯರ ಪೈಕಿ 18 ಜನ ಸದಸ್ಯರು ನಗರಸಭೆ ಮುಂಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರಸಭೆ ಅಧ್ಯಕ್ಷ ಅಫ್ಸರ್ ಪಾಷಾ ತಮ್ಮ ಅಧಿಕಾರಾವಧಿಯಲ್ಲಿ ಕೋಟ್ಯಾಂತರ ಅಕ್ರಮ ಕಾಮಗಾರಿಗಳ ಹೆಸರಿನಲ್ಲಿ ಹಣ ಲಪಟಾಯಿಸಿದ್ದಾರೆ. ಅಕ್ರಮ ಕಾಮಗಾರಿಗಳ ಬಿಲ್ ಸೃಷ್ಟಿಸಿ ಹಣ ಪಡೆದಿದ್ದಾರೆ. ಶೀಲಘಟ್ಟ ಪುರಸಭೆಯ ಸ್ವತ್ತುಗಳನ್ನು ತಮ್ಮ ಹಿಂಬಾಲಕರಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿರುವುದು ಸೇರಿದಂತೆ ನಗರಸಭೆಯ ಶೇಕಡಾ 24.1 ಸನಿ ಎಸ್ಸಿಎಸ್ಟಿ ಅನುದಾನದ ಹಣವನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿರುವುದು ಹಾಗೂ ನಗರಸಭೆಗೆ ಕಾಯ್ದಿರಿಸುವ 2 ಎಕರೆ 11 ಕುಂಟೆ ಪ್ರದೇಶವನ್ನು ನಗರಸಭೆ ಸ್ವಾಧೀನಕ್ಕೆ ಪಡೆಯದೆ ಜಮೀನಿನ ಮಾಲೀಕರ ಜೊತೆ ಶಾಮೀಲಾಗಿ ಅಕ್ರಮ ಎಸಗಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪರಿಶೀಲನೆ ನಡೆಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಗರಸಭೆ ಮುಂಭಾಗ ಧರಣಿ ಮಾಡುವುದಾಗಿ ತಿಳಿಸಿದರು. ನಗರಸಭೆ ಉಪಾಧ್ಯಕ್ಷೆ ಪ್ರಭಾವತಿ ಸುರೇಶ್, ಸದಸ್ಯರಾದ ಸುಗುಣ ಲಕ್ಷ್ಮೀನಾರಾಯಣ್, ಪಿಕೆ ಕಿಶನ್, ಎಸ್ ರಾಘವೇಂದ್ರ, ಶಬಾನಾ, ಸರಳ, ಲಕ್ಷ್ಮಯ್ಯ, ಸಂಧ್ಯಾ, ಎಂವಿ ವೆಂಕಟೇಶ್ವಾಮಿ, ಎಸ್ಎನ್ ನಯಾಜ್, ಸುಮಿತ್ರಾ, ಎಲ್ ಸುನಿತಾ, ವಹಿದಾ ಕೌಸರ್, ನಸ್ರಿಂತಾಜ್ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿಯಲ್ಲಿ ಶಾಸಕ ನಾರಾಯಣಸ್ವಾಮಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದರು. ದೇವನಹಳ್ಳಿಯಲ್ಲಿ ಪುರಸಭೆ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಸ್ಥಾಪಿಸಿದ ಸುಮಾರು 24 ಲಕ್ಷ ರು ವೆಚ್ಚದ 2 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಅಶುದ್ಧ ನೀರು ಸೇವನೆ ಅನೇಕ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಈ ಕಾರಣದಿಂದ ನಾಗರಿಕರು ಕುಡಿಯಲು ಶುದ್ಧ ನೀರು ಬಳಸಬೇಕು ಎಂದು ಮನವಿ ಮಾಡಿದರು. ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಇದ್ದ ಕಾರಣ 14 ಕೊಳವೆ ಬಾವಿ ಕೊರೆಯಲಾಗಿದೆ. ಪುರಸಭೆಯ 5 ಲಕ್ಷ ಹಾಗೂ ಧರ್ಮಸ್ಥಳದ 7 ಲಕ್ಷ ರು ಅನುದಾನದಲ್ಲಿ ಶುದ್ದ ನೀರಿನ ಘಟಕ ಸ್ಥಾಪಿಸಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಎಎಚ್ ನಾಗರಾಜ್ ಹೇಳಿದರು. ಈ ವಿಜಯಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಂದು ತುಂಬಾ ಅಭಾವ ಇತ್ತು. ಇತ್ತೀಚೆಗೆ ಘನ ಸರ್ಕಾರದ ವತಿಯಿಂದ ಇಲ್ಲಿ 14 ಬೋರ್ವೆಲ್ಗಳನ್ನು ಕೊರೆಸಿ ಉತ್ತಮವಾಗಿ ನೀರು ಬಂದಿದೆ. ಇದು ಈ 2 ವರ್ಷದಿಂದನೇ ಈ ಘಟಕ ಹಾಕಬೇಕಾಗಿತ್ತು, ನೆನೆಗೂ ತಿಬ್ಬಿದ್ದಿತ್ತು. ನಾನು ಬಂದಿಲ್ಲ 6 ತಿಂಗಳಾಗಿ ಚಾರ್ಜ್ ಮುಗಿಸಿದ ನಂತರನ ಈ ಘಟಕಕ್ಕೆ ಚಾಲನೆ ಕೊಟ್ಟು ಇವತ್ತು ಮನೆ ಶಾಸಕರ ಮುಖಾಂತರ ಉದ್ಘಾಟನೆ ಕಾರ್ಯಕ್ರಮ ಮಾಡಿಸಿದ್ವಿ. ಇದೇ ರೀತಿ 3 ವಾರ್ಡಿಗೆ ಒಂದೊಂದು ನಿಮಿತ್ತ ಘಟಕನ ನಾವು ಸ್ಥಾಪನೆ ಮಾಡೋಕ್ಕೆ ಕ್ರಮ ಕೈಗೊಳ್ತಿದ್ವಿ. ಮುಂದಿನ 2 ತಿಂಗಳೊಳಗೆ 12 ವಾರ್ಡ್ ನಂಬರ್ 12 ಕುಂಟೆ ಜಾಗದಲ್ಲಿ ಹೊಸದಾಗಿ ಇದೇ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳ ಸಂಸ್ಥೆ ಜಿಲ್ಲಾ ಯೋಜನಾಧಿಕಾರಿ ವಸಂತ್ ಸಾಲಿಯಾನ, ತಹಶೀಲ್ದಾರ್ ರಾಜಣ್ಣ, ಉಪ ತಹಶೀಲ್ದಾರ್ ಆನಂದ್ ಸೇರಿದಂತೆ ಪುರಸಭೆ ಸದಸ್ಯರು ಅಧಿಕಾರಿಗಳು ಭಾಗವಹಿಸಿದ್ದರು. ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನು ಮತ್ತಷ್ಟು ಬಲಿಷ್ಠಗೊಳಿಸಲು ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರನ್ನು ಎಂಎಲ್ಸಿಯನ್ನಾಗಿ ಮಾಡಬೇಕೆಂದು ಗುಬ್ಬಿಯಲ್ಲೇ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಒತ್ತಾಯಿಸಿದರು. ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ದಿನದಲ್ಲಿ ಹೆಚ್ಚು ಬಲಿಷ್ಠ ಮಾಡಬೇಕು. ಹಾಗಾಗಿ ಕಳೆದ ಸರ್ಕಾರದಲ್ಲಿ ಕಾನೂನು ಮಂತ್ರಿಗಳಾಗಿದ್ದಂತಹ ಟಿಬಿ ಜಯಚಂದ್ರ ಅವರಿಗೆ ಎಂಎಲ್ಸಿ ಮಾಡಿ ಜಿಲ್ಲೆಯ ಜವಾಬ್ದಾರಿಯನ್ನ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ತಿಳಿಸಿದರು. ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪಕ್ಷವನ್ನು ಬಲಿಷ್ಠ ಮಾಡಬೇಕು ಹಾಗೂ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಮುಂದೆ ಹೋಗಬೇಕಾಗಿದೆ. ಹಾಗಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಜಯಚಂದ್ರ ಅವರಿಗೆ ಉನ್ನತ ಹುದ್ದೆ ನೀಡಿದರೆ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಘಟನೆ ಮಾಡಲು ಅನುಕೂಲವಾಗುತ್ತದೆ ಎಂದರು. ಹಲವು ಬಾರಿ ಗೆಲುವು ಪಡೆದಿದ್ದ ನಾಯಕರು ಆದರೆ ಈ ಬಾರಿ ಸೋಲು ಕಂಡಿದ್ದರೂ ಸಹ ಅವರ ಸೇವೆ ಪಕ್ಷಕ್ಕೆ ಬೇಕಾಗಿದೆ. ಅವರಿಗೆ ಪಕ್ಷದಲ್ಲಿ ಸ್ಥಾನಮಾನ ನೀಡಿದಲ್ಲಿ ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸು ಜಿಲ್ಲೆಯಲ್ಲಿ ಮೂಡುತ್ತದೆ ಎಂದು ಹೇಳಿದರು. ಗುಬ್ಬಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಧೃತಿಗೆಡುವ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿ ಲೋಕಸಭಾ ಚುನಾವಣೆಗಳು ಬರಲಿದ್ದು ಕಳೆದ ಬಾರಿ ಪಟ್ಟಣ ಪಂಚಾಯಿತಿಯಲ್ಲಿ ನಿರೀಕ್ಷಿತ ಎಂದು ತಿಳಿಸಿದರು. ಎಂಟು ಕ್ಷೇತ್ರದಲ್ಲಿ 1 ಕ್ಷೇತ್ರಕ್ಕಿಂತ 7 ಕ್ಷೇತ್ರ ನಾವು ಸೋಲನ್ನು ಕಂಡಿದ್ದೀವಿ. ಆದರೆ ಇವತ್ತು ಕಾರ್ಯಕರ್ತರನ್ನ ಮುಖಂಡರನ್ನ ಒಗ್ಗೂಡಿಸೋಕ್ಕೆ ಇವತ್ತು ನಮಗೆ ಲೀಡರ್ ಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಮತ್ತು ಟಿ ಬಿ ಜಯಚಂದ್ರ ಅವರು ಮಾರ್ಗದರ್ಶನದಲ್ಲಿ ನಾವು ಇಡೀ ಜಿಲ್ಲೆಯನ್ನು ಸಂಘಟನೆ ಮಾಡಬೇಕಾಗುತ್ತೆ. ಎಲ್ಲ ಒಂದು ಕಡೆ ಕೊರತೆ ಇರೋದ್ರಿಂದ ಟಿ ಬಿ ಜಯಚಂದ್ರ ಅವರು ಸಾಹೇಬರಿಗೆ ಎಂಎಲ್ಸಿ ಮಾಡಿ ಈ ಜಿಲ್ಲೆಯ ಜವಾಬ್ದಾರಿಯನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದ ಕೊಡಬೇಕಾಗುತ್ತೆ. ಏನು ಮಂತ್ರಿಮಂಡಲದಲ್ಲಿ ಕೊಡ್ತೀರೋ ಅಥವಾ ಯಾವ ರೀತಿ ಕೊಡ್ತೀರೋ ಗೊತ್ತಿಲ್ಲ. ಯಾಕೆಂದರೆ ಅನಿವಾರ್ಯ ಸೋತಿದ್ದಾರೆ. ಸೋತಂತಕ್ಕಂಥಲ್ಲಿ ಅವರು ಹಿಂದೆ ಸತತವಾಗಿ ಗೆದ್ದಂಥ ಅವರು ಮಹಾನ್ ನಾಯಕರು.
ಅದನ್ನ ಸಂಘಟನೆ ಮಾಡಕ್ಕೆ ಅಧಿಕಾರ ಬೇಕು. ಹಿಂದೆ ಗೋಷ್ಠಿಯಲ್ಲಿ ಮುಖಂಡರಾದ ಲಕ್ಷ್ಮೀನಾರಾಯಣ್, ಕಮಲಮ್ಮ, ದೊಡ್ಡಯ್ಯ, ಶಂಕರ್, ವೆಂಕಟೇಶ್ ಕೂಡ, ಯೋಗೀಶ್ ಇನ್ನಿತರರು ಹಾಜರಿದ್ದರು. ಮಾಗಡಿಯಲ್ಲಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾಗಡಿಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಹಲವು ಶಾಲೆಗಳ ಮಕ್ಕಳು ಭಾಗವಹಿಸಿದ್ದರು. ಮಾಗಡಿಯ ಎನ್ಇಎಸ್ ಬಡಾವಣೆಯಲ್ಲಿ ವಿದ್ಯಾನಿಧಿ ಶಾಲೆಯ ಆವರಣದಲ್ಲಿ ಸರ್ವಶಿಕ್ಷಣ ಅಭಿಯಾನದಡಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮಕ್ಕೆ ಮಾಗಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದೇಶ್ವರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ರಂಗಸ್ವಾಮಿ ಮಕ್ಕಳಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಪ್ರತಿಭಾ ಕಾರಂಜಿಯ ಮೂಲಕ ದಿಟ್ಟ ಹೆಜ್ಜೆ ಇಟ್ಟಿದೆ. ಬಹಳಷ್ಟು ಮಕ್ಕಳು ಓದಿನಲ್ಲಿ ಹಿಂದಿದ್ದರೂ ಸಹ ಅವರ ಪ್ರತಿಭೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮುಂದಿರುತ್ತದೆ. ಅಂತಹ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯ. ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಅವರ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವುದೇ ನಮ್ಮೆಲ್ಲರ ಗುರಿ ಎಂದರು. ಕಾರ್ಯಕ್ರಮದಲ್ಲಿ ಪಟ್ಟಣದ ಹಲವಾರು ಶಾಲೆಗಳ ಮಕ್ಕಳು ವೇಷಭೂಷಣ ಧರಿಸಿ ತಮ್ಮಲ್ಲಿರುವ ಪ್ರತಿಭೆಗಳನ್ನು ತೋರಿಸಿದರು. ಪುರಸಭಾ ಅಧ್ಯಕ್ಷ ಮಂಜುನಾಥ್, ಜಿಲ್ಲಾ ಪ್ರಾಥಮಿಕ ಸಂಘದ ಅಧ್ಯಕ್ಷ ಲೋಕೇಶ್, ಎಸ್ಡಿಎಂಸಿ ಸದಸ್ಯರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರಿಗೆ ಜ್ಯೇಷ್ಠತೆ ಆಧಾರದಲ್ಲಿ ಬಡ್ತಿ ನೀಡಬೇಕು ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಕೆ ದೊರೆರಾಜ್ ಒತ್ತಾಯಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸರ್ಕಾರಿ ನೌಕರರಿಗೆ ಜ್ಯೇಷ್ಠತೆ ಆಧಾರದ ಮೇಲೆ ಮುಂಬಡ್ತಿ ನೀಡಬೇಕು. ಇಲ್ಲದಿದ್ದರೆ ಎಲ್ಲಾ ದಲಿತ ಸಮುದಾಯದ ಸಂಘಟನೆಗಳು ಬೀದಿಗೆ ಇಳಿದು ಹೋರಾಟ ಕೈಗೊಳ್ಳುವುದಾಗಿ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದ ಪ್ರಮುಖರಾದ ಕೆ ದೊರೆರಾಜ್ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡ್ತಿ ಮೀಸಲಾತಿ ಕುರಿತು ಮೀಸಲಾತಿ ಸಂರಕ್ಷಣೆಗಾಗಿ ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದ ಮೀಸಲಾತಿ ಮೇಲೆ ಬಡ್ತಿ ಹೊಂದಿರುವ ನೌಕರರಿಗೆ ಜ್ಯೇಷ್ಠತೆಯನ್ನು ವಿಸ್ತರಿಸುವ ಕಾಯ್ದೆ 2017 ಕೂಡಲೇ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ರಾಷ್ಟಪತಿಗಳು ಅಂಕಿತ ಹಾಕಿದ್ದು ಕರ್ನಾಟಕ ಸರ್ಕಾರದ ರಾಜ್ಯ ಪತ್ರದ ಆದೇಶವನ್ನು ಕೂಡಲೇ ಯಥಾವತ್ತಾಗಿ ಜಾರಿ ಮಾಡಿ ನೌಕರರ ಸಂರಕ್ಷಣೆ ಮಾಡಬೇಕೆಂದು ಆಗ್ರಹಿಸಿದರು. ಹಿಂಬಡ್ತಿ ಹೊಂದಿರುವ ಎಲ್ಲ ಎಸ್ಸಿ ಮತ್ತು ಎಸ್ಟಿ ನೌಕರರನ್ನ ಈ ಹಿಂದೆ ಇದ್ದಂತಹ ಹುದ್ದೆ ಮತ್ತು ಸ್ಥಳಕ್ಕೆ ಮುಂಬಡ್ತಿ ನೀಡಬೇಕೆಂದು ಕೋರಿದರು. ಪರಿಶಿಷ್ಟ ಜಾತಿ ವರ್ಗದ ನೌಕರರ ಮುಂಬಡ್ತಿಯ ರಕ್ಷಣೆಗಾಗಿ ಆ ನಿಯಮವನ್ನು ಜಾರಿಗೊಳಿಸಿ ಸರ್ಕಾರವೇ ಕಾನೂನನ್ನು ಮಾಡಿ ಸರ್ಕಾರವೇ ಜಾರಿಗೊಳಿಸದೆ ಹೋದರೆ ಅದು ಜನತೆಗೆ ಮಾಡಿದಂಥ ಅನ್ಯಾಯ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಾವೆಲ್ಲರೂ ಒಕ್ಕೂರ್ಲಿಂದ ಸರ್ಕಾರವನ್ನು ವಿನಂತಿ ಮಾಡಿಕೊಳ್ತೇವೆ, ಒತ್ತಾಯಿಸ್ತೇವೆ ಈ ಅಧಿನಿಯಮವನ್ನು ಜಾರಿಗೊಳಿಸಬೇಕು ಅಂತ. ಅವರು ಏನೇನೋ ಕಾರಣಗಳನ್ನು ಕೊಡ್ಬೋದು, ಅದು ಕಾರಣಗಳು ಚರ್ಚೆ ಮಾಡೋವಂಥದ್ದು ಅನಗತ್ಯ, ಅದು ನಮಗೆ ಸಂಬಂಧಪಟ್ಟದಲ್ಲ. ನಮಗೆ ಸಂಬಂಧಪಟ್ಟದೆ ಅಂದರೆ ಸರ್ಕಾರ ಒಂದು ಅಧಿನಿಯಮ ಮಾಡಿದೆ, ಈ ಅಧಿನಿಯಮವನ್ನು ರಾಷ್ಟ್ರಪತಿಗಳು ಅಂಗೀಕಾರ ಮಾಡಿದ್ದಾರೆ, ಸಹಿ ಮಾಡಿದ್ದಾರೆ, ಅಂದರೆ ಅದು ಜಾರಿಗೆ ಬಂದಿದೆ ಅಂತ, ಅದು ಜಾರಿಗೆ ಕೊಡಿ ಅಂತ, ಅಷ್ಟೇ ನಮ್ಮ ಒತ್ತಾಯ. ಇದಕ್ಕೆ ಸರ್ಕಾರದ ಮನಸ್ಸು ಬೇಕಷ್ಟೇ. ಎಸ್ಸಿ ಮತ್ತು ಎಸ್ಟಿ ನೌಕರರ ಜೊತೆ ಹಿಂದುಳಿದ ವರ್ಗದವರಿಗೂ ಮುಂಬಡ್ತಿ ನೀಡಬೇಕೆಂದು ದೊರೆರಾಜ್ ಹೇಳಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರಿಗೆ ಆಗಿರುವ ಅನ್ಯಾಯದ ವಿರುದ್ದ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಭಟನೆಗೆ ಮುಂದಾಗಿದ್ದಾರೆಂದು ಮುಖಂಡ ಬಿಎನ್ ರಾಮಯ್ಯ ತಿಳಿಸಿದರು. ಮಾಡತಕ್ಕಂತ ಅನ್ಯಾಯ, ವಂಚನೆ, ದ್ರೋಹ, ಸುಪ್ರೀಂ ಇದು ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ರೆ ಯಾವ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಂಗಿಲ್ಲ, ಯಾವುದೇ ಇದರಲ್ಲಿ ಸಭೆಯಲ್ಲಿ ಪ್ರಶ್ನೆ ಮಾಡಂಗಿಲ್ಲ ಅಂತ ಹೇಳಿದ ಮೇಲೆ ಇದು ಒಂದು ಎಸ್ಸಿ ಎಸ್ಟಿ ನೌಕರರಿಗೆ ಮಾಡ್ತಕ್ಕಂಥ ಹುನ್ನಾರ. ನಾನು ಈ ಸಂದರ್ಭದಲ್ಲಿ ಏನಂದರೆ ಎಸ್ಸಿ ಎಸ್ಟಿ ನೌಕರರನ್ನ ರಕ್ಷಣೆ ಮಾಡ್ತಾ ಸಾಮಾಜಿಕ ನ್ಯಾಯವನ್ನು ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಈಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಏನು ಪಕ್ಷಗಳಿದ್ದಾವೆ ಆ ಸರ್ಕಾರದ ಕರ್ತವ್ಯ. ಹಂಗಾಗಿ ಈ ಸರ್ಕಾರಗಳು ಸಾಮಾಜಿಕ ನ್ಯಾಯದ ವಿರುದ್ಧವಾಗವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೇಳ್ತೀನಿ. ಯಾಕಂತಂತಂದ್ರೆ ರಾಷ್ಟ್ರಪತಿಯ ಆದೇಶವನ್ನು ನೀವು ತಿರಸ್ಕರಿಸ್ತೀರಾ ಅಂತಂದ್ರೆ ಒಂದು ಸಾಮಾಜಿಕ ನ್ಯಾಯ.
ಎಸ್ಸಿ ಮತ್ತು ಎಸ್ಟಿ ನೌಕರರ ರಕ್ಷಣೆ ಮಾಡುವ ಕರ್ತವ್ಯ ಸರ್ಕಾರದ ಮೇಲಿದೆ ಎಂದರು. ಕೇಬಲ್ರಾಗು ಕುಂದೂರು ತಿಮ್ಮಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಘುನಾಥ್, ರಂಜನ್, ನಾಗೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ರೇಷ್ಮೆ ಬೆಳೆಗಾರರು ಸಂಘಟಿತರಾಗಿ ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕೆಂದು ಕುಣಿಗಲ್ ಶಾಸಕ ಡಾ ರಂಗನಾಥ್ ಸಲಹೆ ಮಾಡಿದ್ದಾರೆ. ಮೈಸೂರು ಶುದ್ಧ ರೇಷ್ಮೆ ತಳಿಗೆ ಕುಣಿಗಲ್ 200 ವರ್ಷಗಳಿಂದ ಪ್ರಸಿದ್ಧಿಯಾಗಿದೆ. ರೇಷ್ಮೆ ಬಿತ್ತನೆ ವಲಯವಾಗಿ ಗುರುತಿಸಿಕೊಂಡಿರುವ ಕುಣಿಗಲ್ ರೈತರು ತಮ್ಮ ಸಮಸ್ಯೆ ನಿವಾರಿಸಿಕೊಳ್ಳಲು ಸಂಘಟಿತರಾಗಬೇಕು ಎಂದು ಶಾಸಕ ಡಾ ರಂಗನಾಥ್ ತಿಳಿಸಿದರು. ಕುಣಿಗಲ್ ಸಂತೆ ಮೈದಾನದ ರೇಷ್ಮೆ ಮಾರುಕಟ್ಟೆಯಲ್ಲಿ ನಡೆದ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿದರು. ತಾಲೂಕಿನಲ್ಲಿ 5,000 ಹೆಚ್ಚು ರೇಷ್ಮೆ ಕೃಷಿಕರಿದ್ದಾರೆ. ರೇಷ್ಮೆ ಬೆಳೆಗಾರರು ಆರ್ಥಿಕವಾಗಿ ಸದೃಢರಾಗಬೇಕು. ಇದಕ್ಕೆ ಸರ್ಕಾರದಿಂದ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಯಾವ ಪ್ರೋತ್ಸಾಹ, ಯಾವ ಶಕ್ತಿನೂ, ಯಾವ ತರ ಆ ಹೋರಾಟ ಶಕ್ತಿ ಕಾಣಿಸ್ತಾ ಇಲ್ಲ, ಬರೀ ಮಾತಾಯ್ತು ಅಂತ ಅನ್ಸುತ್ತೆ ನನಗೆ. ನಮ್ಗೂ ಒಂದು ಉತ್ಸಾಹ ಬರಬೇಕು. ಇಲ್ಲಪ್ಪ, ರೈತರು ಇದ್ದಾರೆ, ಅವ್ರಿಗೆ ಸಾಕಷ್ಟು ತೊಂದರೆಗಳಿದೆ, ಆ ಸಮಸ್ಯೆ ಅರಿವು ಮೂಡಿಸ್ಕೊಳಕ್ಕೆ ಒಂದು ಸಭೆ ಕರೆದಾಗ ಆ ಒಂದು ಉತ್ಸಾಹ ಮತ್ತು ಹುಮ್ಮಸ್ ಇಲ್ಲ ಅಂತಂದ್ರೆ ಎಲ್ಲೊಂದ್ ಕಡೆ ರೈತರು ಬೆಳೆಗಾರರು ಕಡಿಮೆ ಆಗಿದ್ದಾರೆ ಅಂತ ಭಾವನೆ ಬರುತ್ತೆ. ಬರಬೇಕು ಅಂದ್ರೆ ನಿಮ್ಮ ಮಾತುಗಳು, ನಿಮ್ಮ ದುಡಿಗಳು ಕೇಳಬೇಕಂದ್ರೆ ಅದಕ್ಕೆ ಸಂಘಟನೆ ಇರಬೇಕು. ಆ ಸಂಘಟನಾ ಶಕ್ತಿ ಇಲ್ಲ ಅಂದ್ರೆ. ತಾಲೂಕು ಪಂಚಾಯಿತಿ ಸದಸ್ಯ ಅಲ್ಲಾ ಬಹಶ್, ಪುರಸಭೆ ಸದಸ್ಯರಾದ ಕೆಂಪಣ್ಣ, ಸಮೀವುಲ್ಲಾ ಮೊದಲಾದವರು ಭಾಗವಹಿಸಿದ್ದರು. ತಿಪಟೂರಿನಲ್ಲಿ ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಅವರ ಜನ್ಮದಿನವನ್ನು ಬೆಂಬಲಿಗರು ಆಚರಿಸಿದರು. ತಿಪಟೂರಿನ ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಅವರ 44ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಆಚರಿಸಿದರು. ತಿಪಟೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಕೆಟಿ ಶಾಂತಕುಮಾರ್ ಕೇಕ್ ಕತ್ತರಿಸಿ ತಮ್ಮ ಜನ್ಮದಿನ ಆಚರಿಸಿಕೊಂಡರು. ತಿಪಟೂರು ತಾಲೂಕಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎನ್ನುವ ಕಾರಣಕ್ಕೆ ತಾವು ಬರಗಾಲದಲ್ಲಿ ಗೋಶಾಲೆ, ಕುಡಿಯುವ ನೀರು ಸರಬರಾಜು ಮುಂತಾದ ಸೇವಾ ಕಾರ್ಯ ಮಾಡಿ ನೆರವಾದೆ. ಮುಂದೆಯೂ ಇಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವೆ ಎಂದರು. ತಾವು ಶಾಸಕರಾಗಿ ಆಯ್ಕೆಯಾಗಿದ್ದರೆ ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಪ್ರಯತ್ನ ಮಾಡುತ್ತಿದ್ದೆ ಎಂದರು. ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ, ಹಾಗೆ ನನ್ನ ಪತ್ರಿಕಾ ಮಿತ್ರರು ಹಾಗೂ ನನ್ನ ಎಲ್ಲ ಹಿರಿಯ ಆತ್ಮೀಯರಿಗೂ, ಬಂಧು ಮಿತ್ರರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಬಹುಶಃ ಇದು ನನ್ನ 44ನೇ ಹುಟ್ಟಿದಬ್ಬ ಹಾಗೂ ಇದು ಎಲ್ಲ ಒಂದ್ ಕಡೆ ತುಂಬಾ ಗ್ರ್ಯಾಂಡ್ ಆಗಿ ಅದ್ಭುತವಾಗಿ ಮಾಡಬೇಕು ಅಂತ ಇದ್ದೆ, MLA ಆಗಿ ಮಾಡಬೇಕು ಅಂತ ಇದ್ದೆ. ಇದನ್ನ ಬಹುಶಃ ಇಲ್ಲ ಆಗಲಿಲ್ಲ ಅನ್ಸುತ್ತೆ, ಆಗೋಣ ನೆಕ್ಸ್ಟ್ ಜನ ಇಷ್ಟೊಂದು ವಿಶ್ವಾಸ ಮೇಲಿದ್ದಾರೆ. ಇವತ್ತು ಜನ ನನಗೆ ಸೇವಿಸಿರ್ಬೋದು, ಬಟ್ ವಿಶ್ವಾಸ ಇಟ್ಕೊಂಡಿದ್ದಾರೆ. ಶಾಂತಣ್ಣ ಒಂದು ಅದ್ದೂರಿ ಜನ ಸಾಗರನೇ ಒಂದು ವಿಶ್ವಾಸ ಇದೆ, ಅದೇ ಎಲ್ಲ ಒಂದ್ ಕಡೆ ಖುಷಿ. ಇವತ್ತು ಏನೇ ದುಡ್ಡು ಇರ್ಬೋದು. ಗೊರಗೊಂಡನಹಳ್ಳಿ ಸುದರ್ಶನ್, ಮಡೆನೂರು ಸ್ವಾಮಿ, ಕೆಟಿ ಪುಟ್ಟಣ್ಣ, ಶಿವಕುಮಾರ್ ಬಾಬು, ಉದಯ್ಕುಮಾರ್, ಶಿವರಾಜ್, ಹೇಮಂತ್ ಇತರರು ಹಾಜರಿದ್ದರು. ನಂತರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಾಗಡಿ ತಾಲೂಕು ಕುದೂರಿನ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಕಳಪೆಯಾಗಿದ್ದು ಸಂಬಂಧಿಸಿದವರು ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಾಗಡಿ ತಾಲೂಕು ಕುದೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣ ಹಂತದಲ್ಲಿ ಕಳಪೆ ಕಾಮಗಾರಿ ಕಂಡುಬಂದಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಸುಮಾರು 2.5 ಕೋಟಿ ರು ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ. ಇಲ್ಲಿ ಪ್ರತಿ ಹಂತದಲ್ಲಿ ಕಳಪೆ ಕಾಮಗಾರಿ ಕಂಡುಬಂದಿದೆ ಎಂದು ಸ್ಥಳೀಯ ಕೃಷ್ಣಮೂರ್ತಿ ಆಪಾದಿಸಿದರು. ಸರ್ಕಾರ ಆರೋಗ್ಯ ಸೇವೆಗೆ ಕೋಟ್ಯಾಂತರ ರು ಖರ್ಚು ಮಾಡುತ್ತಿದೆ, ಆದರೆ ಆ ಹಣ ಸದುಪಯೋಗವಾಗುತ್ತಿಲ್ಲ. ಶಾಸಕರು, ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಳಿ ಎಂದು ಗ್ರಾಮದ ಚಂದ್ರಶೇಖರ್ ಒತ್ತಾಯಿಸಿದರು. ಕುದೂರಿನಲ್ಲಿ ಗುಣಮಟ್ಟದ ಆಸ್ಪತ್ರೆ ಕಟ್ಟಡ ನಿರ್ಮಾಣಗೊಂಡು ಅದರ ಸೇವೆ 100 ವರ್ಷ ಜನರಿಗೆ ದೊರೆಯಲಿ ಎಂದು ಗ್ರಾಮಸ್ಥರು ಆಶಿಸಿದ್ದಾರೆ.
ರಾಮನಗರ ಜಿಲ್ಲೆಯಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಿ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಕಟ್ಟಡಗಳು ಇರ್ಬೋದು, ಅದರ ವಿಚಾರವಾಗಿ ಈ ನಮ್ಮ ಮಾಗಡಿ ತಾಲೂಕಿನ ಕುದೂರು ಸಮುದಾಯ ಆಸ್ಪತ್ರೆಯಲ್ಲಿ ಇವತ್ತು ನೀವೇ ನೋಡ್ತಾ ಇರೋ ಹಂಗೆ ಇವತ್ತು ಇಲ್ಲಿ 4-5 ಜನ ಕೆಲಸ ಮಾಡ್ಕೊಂಡು ಅವ್ರ ಪಾಡ್ಗೆ ಅವ್ರ ಕೆಲಸ ಕೋಟ್ಯಾಂತರ ರೂಪಾಯಿ ಕೆಲಸ ಕಾಮಗಾರಿ ನಡೀತಾ ಇದೆ. ಇದು ಕಳಪೆ ಕಾಮಗಾರಿಯಾಗಿ ನಡೀತಾ ಇದೆ. ನಿಮ್ಗೆ ತೋರಿಸಿ ಇದು ನಾನು ಹೇಳ್ತಾ ಇರುವಂತ ಒಂದು ವಿಚಾರ ಇದು. ಯಾಕೆಂದ್ರೆ 2 ಕೋಟಿ ರೂಪಾಯಿ ಕೆಲಸನ ಕುದೂರಿನಲ್ಲಿ ಗುಣಮಟ್ಟದ ಆಸ್ಪತ್ರೆ ಕಟ್ಟಡ ನಿರ್ಮಾಣಗೊಂಡು ಅದರ ಸೇವೆ 100 ವರ್ಷ ಜನರಿಗೆ ದೊರೆಯಲಿ ಎಂದು ಗ್ರಾಮಸ್ಥರು ಆಶಿಸಿದ್ದಾರೆ. ಗುಬ್ಬಿಯಲ್ಲಿ ಆರ್ಯ ವೈಶ್ಯ ಸಮುದಾಯದವರು ನಿರ್ಮಿಸುತ್ತಿರುವ ದೇವಾಲಯಕ್ಕೆ 10 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಸಚಿವ ಎಸ್ಆರ್ ಶ್ರೀನಿವಾಸ್ ಪ್ರಕಟಿಸಿದರು. ನಾನು ಜನಪ್ರತಿನಿಧಿಯಾದ ನಂತರದಲ್ಲಿ ಸಣ್ಣಪುಟ್ಟ ಸಮುದಾಯಗಳನ್ನು ಬೆಳೆಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇನೆ ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗೋಪಿಯ ಆರ್ಯವೈಶ್ಯ ಮಂಡಳಿಯಿಂದ ಹಮ್ಮಿಕೊಂಡಿದ್ದ ನೂತನ ಸಚಿವರಿಗೆ ಅಭಿನಂದನಾ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬರು ಇಂತಹ ಚಿಕ್ಕ ಸಮಾಜವನ್ನು ಗುರುತಿಸಿ ಅವರಿಗೆ ನೆರವು ನೀಡುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಚುನಾವಣೆಯವರೆಗೂ ಯಾವುದೇ ಜಾತಿ ಧರ್ಮಗಳು ಇರುವುದಿಲ್ಲ. ಚುನಾವಣೆ ಎಂದ ಕೂಡಲೇ ಅವೆಲ್ಲವೂ ಬಂದುಬಿಡುತ್ತವೆ. ನಾನು ಎಲ್ಲ ಸಮುದಾಯವನ್ನ, ಧರ್ಮವನ್ನ, ಜಾತಿಯನ್ನ ಸಮಾನವಾಗಿ ಕಾಣುತ್ತೇನೆ. ನನಗೆ ಸಿಕ್ಕಿರುವಂತಹ ಅವಕಾಶವನ್ನ ಎಲ್ಲ ಸಮುದಾಯಕ್ಕೂ ಮೀಸಲಿಟ್ಟು ಕೆಲಸ ಮಾಡುತ್ತೇನೆ. ಸಚಿವನಾದ ಮೇಲೆ ಸಾಕಷ್ಟು ಸನ್ಮಾನ ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದಾರೆ. ನನಗೆ ಇದು ಮುಜುಗರ ತರುತ್ತಿದೆ. ನಾನು ಅಂದಿನಿಂದಲೂ ಸಾಮಾನ್ಯವಾಗಿಯೇ ಬದುಕಿ ಬಂದವನು. ನನ್ನ ಜೀವನ ಇದುವರೆಗೂ ತಾಲೂಕಿನ ಜನರ ಸೇವೆ ಮಾಡಲು ಬದ್ಧನಾಗಿದ್ದೇನೆ. ನೀವು ಕಟ್ಟುತ್ತಿರುವ ಬೃಹತ್ ಪ್ರಮಾಣದ ದೇವಾಲಯಕ್ಕೆ ಶಾಸಕರ ಅನುದಾನದಲ್ಲಿ 10 ಲಕ್ಷ ಹಣವನ್ನ ನೀಡುವುದಾಗಿ ತಿಳಿಸಿದರು. ಅತ್ಯಂತ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡಿದೀನಿ. ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬಹುದೋ ಆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ವಿಶೇಷವಾಗಿ ನಾವು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಏನೂ ಇಲ್ಲ. ಎಲೆಕ್ಷನ್ ಬಂದ್ಬಿಟ್ಟು ಸ್ಟಾರ್ಟ್ ಆಗಲಿಕ್ಕೆ ಮುಖ್ಯಮಂತ್ರಿ ಅದ್ರ ಮಧ್ಯೆ ಯಾರು ಜಾತಿ ಇಲ್ಲ, ಚೆನ್ನಾಗಿ ಇರ್ತದೆ. ಎಲೆಕ್ಷನ್ ಮುಗಿದ್ರೆ ಯಾವುದೇ ಆಲಯ ಇಲ್ಲ. ವಿಧಾನ ಪರಿಷತ್ ಸದಸ್ಯ ಡಾ ಶರವಣ್ಣ ಮಾತನಾಡಿ, ಶೆಟ್ಟರು ಎಂದರೆ ಬಡವರೇ ಇಲ್ಲ ಎಂದು ಸಮಾಜದಲ್ಲಿ ತಿಳಿದಿದ್ದರೆ, ಆದರೆ ನಮ್ಮಲ್ಲಿಯೂ ಸಾಕಷ್ಟು ಬಡವರಿದ್ದಾರೆ. ನಮ್ಮ ಸರ್ಕಾರ ದೇವೇಗೌಡರ ನೇತೃತ್ವದಲ್ಲಿ ನಮ್ಮ ಸಮಾಜಕ್ಕಾಗಿ ಆರ್ಯವೈಶ್ಯ ನಿಗಮ ಮಂಡಳಿಯಿಂದ ಸ್ಥಾಪನೆ ಮಾಡಿ 10 ಕೋಟಿ ಹಣವನ್ನ ಮೀಸಲಿಟ್ಟು ನಮ್ಮ ಸಮುದಾಯದ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಯಾರು ಸಹ ಈ ಕೆಲಸವನ್ನ ಮಾಡಿರಲಿಲ್ಲ ಎಂದರು. ನಮ್ಮ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಆರ್ಯವೈಶ್ಯ ಅಭಿವೃದ್ಧಿ ನಿಗಮವನ್ನ ಘೋಷಣೆ ಮಾಡಿರತಕ್ಕಂಥದನ್ನ ನಾವೆಲ್ಲರೂ ಸ್ವಾಗತ ಮಾಡಬೇಕು. ಜೊತೆಗೆ ಅದಕ್ಕೆ 10 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ಈ ಒಂದು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಎಷ್ಟೋ ಸರ್ಕಾರಗಳು ಬಂದು ಹೋಗಿದೆ, ಎಷ್ಟೋ ಪಕ್ಷಗಳು ಬಂದು ಹೋಗಿದೆ, ಎಷ್ಟೋ ನಾಯಕರು ನಮ್ಮ ಸಮಾಜದಲ್ಲಿ ಬಂದು ಹೋಗಿದ್ದಾರೆ. ದೊಡ್ಡ ದೊಡ್ಡವರು ಏನ್ ಮಾಡ್ತಾ ಬಿಟ್ಟಿದ್ದೇ ಬಿಟ್ಟಿದ್ದು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಜಿಲ್ಲಾ ಪಂಚಾಯತ್ ಸದಸ್ಯ ಜಗದೀಶ್, ಮಾಜಿ ಟೂಡ ಅಧ್ಯಕ್ಷ ಶ್ರೀಧರ್ ಮೂರ್ತಿ, ಆರ್ಯವೈಶ್ಯ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ, ಮುಖಂಡರಾದ ಗೋಪಾಲಕೃಷ್ಣ ಶೆಟ್ಟಿ, ಅಶೋಕ್ ಇನ್ನಿತರರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪಾಲಾಕ್ಷ. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.